ಆತ್ಮೀಯ ವೀಕ್ಷಕರೇ, ನಾಗಯಕ್ಷಿ ಸನ್ನಿಧಾನದಲ್ಲಿ ಇನ್ನೊಂದು ಶಕ್ತಿ ಇರುವುದು ಗೋಚರವಾಗಿದೆ, ವಟಯಕ್ಷಿ ಅಂತ. ಆ ವಟಯಕ್ಷಿ ದೇವರ ಪ್ರತಿಷ್ಠಾಪನೆ ಮೊನ್ನೆ ಆಗಿದೆ. ಆ ದೇವರ ದರ್ಶನಕ್ಕಾಗಿ ಈಗ ನಾವು ಹೋಗ್ತಿದ್ದೇವೆ, ನೋಡೋಣ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಇದು ಯಾವಾಗ ಪ್ರತಿಷ್ಠಾಪನೆ ಆಯ್ತು? ಇದು 21 ತಾರೀಕು. 21 ಅಂದ್ರೆ ಇದು ಯಾವ ರೀತಿಯಲ್ಲಿ ಅಂದ್ರೆ ಇದು ಎಲ್ಲಿ ಗ್ರಾಮ ದೇವರು ಗ್ರಾಮದಂದ್ರೆ ಈ ಜಾಗದ ವಟ್ಟಾರಕ್ಕೆ ಸಂಬಂಧಪಟ್ಟಂತ ಅಂದ್ರೆ ಈ ನಾಗಯಕ್ಷಿ ಅದಕ್ಕೆ ಸಂಬಂಧಪಟ್ಟ ಅಲ್ವಾ? ನಾಗಯಕ್ಷಿಗೆ ಸಂಬಂಧಪಟ್ಟ ಮತ್ತ ನಾಗಯಕ್ಷಿ ಅಚ್ಚಿಗೆ ನಾಗ ಚೌಡೇಶ್ವರಿ ಹೌದು. ಮತ್ತೆ ಇದು ಇದು ವಟಯಕ್ಷಿ. ವಟಯಕ್ಷಿ ಅಂದ್ರೆ ಅದು ಆಲದ ಮರದಲ್ಲಿ ಇರುವಂತದ್ದು. ಹಿಂದೆ ಯಕ್ಷಿ ಹೇಳಿದೆ, ಇಲ್ಲಿ ಆಲದ ಮರ ನಾವು ಬಂದ ಮೇಲೆ ಇಲ್ಲಿ ಆಲದ ಮರ ಇರಲಿಲ್ಲ. ಕೊನೆಗೆ ನಾವು ಇಲ್ಲಿ ವಾಸಸ್ಥಳ ಮಾಡಿ 10 ವರ್ಷದಲ್ಲೇ ಹತ್ತಿ ಮರ ಅದು ತನ್ನಾಗೆ ಹುಟ್ಟಿತು. ಹುಟ್ಟಿದಾಗ ಒಂದು ಮಲ್ಲಿಗೆ ಬಳ್ಳಿ, ಈ ದುಂಡು ಮಲ್ಲಿಗೆ ಅದರಲ್ಲಿ ಹೊಂದ್ಕೊಂಡು ಮೇಲ್ವರೆಗೆ ಹೋಗಿದೆ. ಆವಾಗ ಕೊನೆಗೆ ನನಗೆ 4 ವರ್ಷದ ಹಿಂದೆ ನಾನು ಅಕಸ್ಮಾತ್ ಮನೆಯಲ್ಲಿ ಬಿದ್ದೆ. ಬಿದ್ದವಾಗ ಕಾಲು ನೋವಾಗಿ ಎಲ್ಲ ಪೂರ್ತಿ ಆಸ್ಪತ್ರೆಯಲ್ಲಿ ನೋವು ಅನುಭವಿಸೋದಾಯ್ತು. ಆವಾಗ ಇಲ್ಲಿ ಈ ಜಾಗದ ಸಂಬಂಧಪಟ್ಟಂತ ಇಲ್ಲಿ ಮಕ್ಕಿಗದ್ದೆ ಅಂತೇಳಿ ನಾಗಬನ ಉಂಟು. ನಾಗಬನದಲ್ಲಿ ನಾಗದೇವರು ದರ್ಶನ ಮಾಡಿ ಕೇಳುವ, ಅಕಸ್ಮಾತ್ ನಮ್ಮ ಮಕ್ಕಳು ತಂದೆಯವರು ಬಿದ್ದರಲ್ಲ, ಏನು ತೊಂದರೆಯಿಂದ ನೋಡುವಂತ. ಅಲ್ಲಿವರೆಗೂ ನಮಗೆ ವಟಯಕ್ಷಿ ಇದೆ ಅಂತ ಗೊತ್ತಿಲ್ಲ ಇದರಲ್ಲಿ. ಆವಾಗ ಏನಾಯ್ತಂದ್ರೆ ಇಲ್ಲಿ ಕೊನೆಗೆ ಅಲ್ಲಿ ನಾಗದೇವರು ಅಲ್ಲಿ ಕೇಳಿದಾಗ ನಮ್ಮ ಮನೆ ಹತ್ತಿರದಲ್ಲಿ ಹತ್ತಿ ಮರ ಇತ್ತಲ್ಲ, ಹತ್ತಿ ಮರದಲ್ಲಿ ವಟಯಕ್ಷಿ ಉಂಟು, ಅದರಲ್ಲಿ ಒಂದು ಬೇರ್ ಕಟ್ ಮಾಡಿದ್ದೀರಿ ಅಂತ ದೇವ್ರು ಹೇಳ್ತ ನಾಗದೇವರು. ಹೌದು, ಬೇರು ಕಟ್ಟ ಮಾಡಿದ ಕೂಡಲೇ ಏನಂದ್ರೆ ನಮಗೆ ತುಳಸಿ ಕಟ್ಟೆ ಈಚೆ ಮನೆ ಹತ್ರ ಇದ್ದಿತ್ತು, ಈಚೆ ಆಚೆಗೆ ಹಾಕುವ ಅಂತೇಳಿ ಇದು ಮಾಡ್ದಲ್ಲ, ಮೇಲೆ ಬೇರೆ ಇದ್ದದ್ದು ಕಟ್ ಮಾಡಿದ್ರು. ಅಲ್ಲಿ ಹೇಳಿದ್ದು ನಾಗದೇವರು ಹಾಗೆ ದೃಷ್ಟಾಂತ ಕಣ್ಣಾರ ನೋಡಿ ಹೇಳಿದ್ರು. ಹೇಳಿದ್ರು ಅವ್ರು ಅಲ್ಲಿ ಹೇಳಿದ್ರು. ಹೌದು ಹೇಳಿದ್ರು, ಬೇರ್ ಕಟ್ ಮಾಡಿದ್ರು. ಬೇರ್ ಕಟ್ ಮಾಡಿದ್ದಕ್ಕೆ ಅದರಿಂದ ಅದು ತೊಂದರೆಯಿಂದ ನೀವು ಬಿದ್ದದ್ದು ಅಂತ. ಹೌದು ಹೌದು.
ಕೊನೆಗೆ ಅದಕ್ಕೆ ಇನ್ನೇನು ಮಾಡಬೇಕು, ಇದು ನಮ್ಮ ಪರಿಹಾರ ಪರಿಹಾರ ನಮ್ಮ ಕುಟುಂಬದ ಅಲ್ಲ, ನಿನ್ನ ಸಾನ್ನಿಧ್ಯದಲ್ಲಿ ಇದ್ದಂಥದ್ದು ಯಕ್ಷೆ ನಾಗ ಯಕ್ಷನ ಯಾವುದಂತೇಳಿ ಅಷ್ಟು ಸ್ಪಷ್ಟವಾಗಿ ಹೇಳಬೇಕಂದಾಗ ನಮ್ಮ ಮಕ್ಕಳು ಕೇಳಿ ನಾಗ ಇದು ನನ್ನ ಸ್ವಾಧೀನ ಇದ್ದಂಥದ್ದು ನಾಗ ಯಕ್ಷ ಅಲ್ಲ, ಅದು ವಟ ಯಕ್ಷಿ, ಅದು ಅದಕ್ಕೆ ಸ್ಥಾನ ಮಾಡಲೇಬೇಕು, ಸ್ಥಾನ ಕೇಳ್ತದೆ ಅಂತ ಹೇಳಿ 4 ವರ್ಷ ಆಯಿತು. ಅದು ಮಾಡಬೇಕಂತೇಳಿ ಆಲೋಚನೆ ಮಾಡಿದಾಗ ಇಲ್ಲ, ಮಾಡ್ಲಿಕ್ಕೆ ಸಮಯ ಬಂದಿಲ್ಲ. ಈ ಸಲ ಬಂದು ಅದಕ್ಕೊಂದು ಪ್ರತಿ ಫೆಬ್ರವರಿ. ನನ್ನ ಹೆಸರು ಗಣಪತಿ ಆಚಾರ್ಯ. ಗಣಪತಿ ಆಚಾರ್ಯ ನೋಡಿ, ಗಣಪತಿ ಆಚಾರ್ಯ ಅವರ ಮನೆಯ ಪಕ್ಕದಲ್ಲೇ ಒಂದು ಹತ್ತಿ ಮರ ಅಲ್ಲ ಸರ್? ಹೌದು, ಹತ್ತಿ ಮರದಲ್ಲಿ ವಟಯಕ್ಷಿಯ ಸನ್ನಿಧಾನ ಇದ್ದು ಅದರ ಬೇರನ್ನು ಅಂದ್ರೆ ತುಳಸಿ ಕಟ್ಟೆ ಕಟ್ಟುವಾಗ ಏನೋ ಗೊತ್ತಿಲ್ಲದೆ ಅದರ ಬೇರು ಕಡಿದ್ರಿ, ಆ ನಂತರ ನಿಮ್ಗೆ ಸ್ವಲ್ಪ ದೋಷಗಳು ಕಂಡು ಬಂತು. ಅದರ ಪರಿಹಾರಾರ್ಥವಾಗಿ ನೀವು ಹೋದಾಗ ನಿಮಗೆ ಗೊತ್ತಾಗಿದ್ದು ನಿಮ್ಮ ಮನೆ ಸನ್ನಿಧಾನದಲ್ಲಿ ಹತ್ತಿರದಲ್ಲಿ ವಟಯಕ್ಷಿ ಇದೆ, ಅದು ಕೂಡ ಗ್ರಾಮಕ್ಕೆ ಸಂಬಂಧಿಸಿದಂತೆ. ಹಾಗೆ ಅದೇ ಆಗ್ಲಿ ಸರ್, ಬಹಳ ಖುಷಿ ಆಯ್ತು, ಒಂದು ಸನ್ನಿಧಾನ ಆಯ್ತು, ನಿಮಗೂ ಕೂಡ ನೆಮ್ಮದಿ ಆಯ್ತು. ಸ್ವಲ್ಪ ಏನೋ ಇತ್ತು, ಸಮಸ್ಯೆ ಇತ್ತು ಅಂತ ನಿಮ್ಮ ತಲೆ ಇದ್ದಿರಬಹುದು, ಈಗ ನಿಮ್ಗೆ ಆರಾಮ ಆಯ್ತಲ್ಲ ಸರ್? ಅಲ್ಲ ಸರ್, ಇವಾಗ ಆರಾಮಾಗಿದೆ. ಹೌದು, ಏಜ್ ಆಯ್ತಲ್ಲ ಇನ್ನು. ಮತ್ತೆ ನೀವು ಆಯುರ್ವೇದಿಕ ಔಷಧಿ ಎಲ್ಲ ಕೊಡ್ತಿದ್ರಿ? ಆಯುರ್ವೇದಿಕ ಔಷಧಿ ಅಲ್ಲ, ನಮ್ಮ ಹಿಂದೆ ನಮ್ಮ ಕುಟುಂಬದ ವಂಶ ಪಾರಂಪರ್ಯವಾಗಿ ಜ್ಯೋತಿಷ್ಯ ಭಾಗ ಮತ್ತು ಆರಾಧನೆ, ಭದ್ರಕಾಳಿ ಅಮ್ಮನ ಕೂಡ ನಮ್ಮ ಕುಟುಂಬದಲ್ಲಿ ಆರಾಧನೆ ದೇವಸ್ಥಾನ ಎಲ್ಲ ಮಾಡಿಕೊಂಡು ನಮ್ಮ ದೊಡ್ಡಪ್ಪಯ್ಯ ಅವರೆಲ್ಲ ಮಾಡ್ತಾ ಇದ್ದೆ. ಅಲ್ಲಿ ಮಣೋರು, ಕೋಟ ಮಣೋರು, ನಮ್ಮ ಮೂಲತನೇ ಕೋಟ ಮಣೋರು. ಅಲ್ಲಿಂದ ಏನಂದ್ರೆ ನಾವೆಲ್ಲ ಪೂರ್ತಿ ಜೀವನ ಯಾತ್ರೆ ಈ ರೀತಿಯಲ್ಲಿ ನಮ್ಮ ತಂದೆಯವರೆಲ್ಲ ಘಟ್ಟ ಪರಸ್ಥಳಕ್ಕೆಲ್ಲ ಹೋಗಿ ಅಲ್ಲಿ ಕೆಲಸಗಾರ್ಯ ಎಲ್ಲ ಮಾಡಿಕೊಂಡು ಇದ್ದ ಕೊನೆಗೆ ನಾವು ಮತ್ತೆ ನಮ್ಮ ದೇವರೆಲ್ಲ ಇರೋದು ಸಂಬಂಧಿಕರೆಲ್ಲ ಊರಿನಲ್ಲೇ, ಅಲ್ಲಿಗೆ ಸೀದಾ ನಾವು ಊರಿಗೆ ಬಂತು. ಊರಿಗೆ ಬಂದವಾಗ ನಮ್ಗೆ ಇದು ಈ ಜಾಗ ಸ್ಥಳ ಅಂತಕ್ಕಂಥದ್ದು ಇದೆಲ್ಲ ಐಸಣ್ಸ್ ಏರಿಯಾ, ನಾವು ಈಗ ಐಸಣ್ಸ್ನಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ. ಆದ್ರೂ ನಾವು ಬಂದಾವಾಗ ಇಲ್ಲಿ ಯಕ್ಷಗೀಕ್ಷ ಇತ್ತ ಅಂದೇಳಿ ನಮಗೆ ಗೊತ್ತಿಲ್ಲ. ನಮ್ಗೆ ಕೂತ್ಕೊಳ್ಳಿಕ್ ಒಂದು ಜಾಗ ಬೇಕಲ್ಲ ಅನ್ನುವ ಮುಂದೆ ಉದ್ದೇಶದಿಂದ ಆಮೇಲೆ ಗೊತ್ತಾಯ್ತು. ಈಗ ಆಮೇಲೆ ಗೊತ್ತಾಯ್ತು. ನೀವು ಔಷಧಿ ಯಾವ ಔಷಧಿ ಕೊಡ್ತೀರಿ? ಔಷಧಿ ಆಯುರ್ವೇದಿಕ ಸಣ್ಣ ಮಟ್ಟಿಗೆ ನಾಟಿ 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 ವಿದ್ಯೆ ಅದು ಮುಖ್ಯ. ಹಿಂದಿನ ಕಾಲದಲ್ಲಿ ಅದೇ ಇದ್ದದಲ್ಲ ಸರ್, ಯಾವುದೇ ಪದವಿ ಇರಲಿಲ್ಲ, ನಾಟಿ ವಿದ್ಯೆ ಅಂದ್ರೆ ಈ ಕಾಡಲ್ಲಿ ಸಿಕ್ಕುವಂತ ಸೊಪ್ಪುಗಳೆಲ್ಲ. ಹೌದು ಹೌದು. ಆಗ್ಲಿ ಸರ್, ಬಹಳ ಖುಷಿ ಆಯ್ತು ನಮ್ಮ ಮನೆಯ ಪಕ್ಕದ ವಟಯಕ್ಷಿ ಸನ್ನಿಧಾನ ಬಂದು ನನಗೆ ಬಹಳ ಖುಷಿ ಆಯ್ತು. ನಾನು ಹೆಚ್ಚಿಗೆ ಪ್ರಚಾರ ಕೊಡ್ಲಿಕ್ಕೆ ಹೋಗ್ಲಿಲ್ಲ, ಯಾಕಂದ್ರೆ ನಮ್ಮ ಹತ್ರ ಅದನ್ನೆಲ್ಲ ನಮ್ಗೆ ತುಂಬಾ ಜನ ಬಂದ್ರೆ ಕಷ್ಟ ಆಗ್ತದೆ, ಕಷ್ಟ ಆಗುತ್ತೆ. ಅದು ಉಡುಪಿಯಿಂದ ಪೂರ್ತಿ ಆಯುರ್ವೇದಿಕ್ ಗಿಡ ಮೂಲಕ್ಕೆ ವನಸ್ಪತಿ ಸಾಮಾನ್ಯ ಎಲ್ಲ ಇಲ್ಲಿ ಉಡುಪಿ ಯೋಗಪ್ಸಾನ್ ಭಾಗದಲ್ಲಿ ಸಿಗ್ತದೆ. ಮತ್ತೆ ಉಡುಪಿ ರಪ್ಪಿ ಸುಧೀಂದ್ರ ಅವರಲ್ಲಿ ತಂದೆಲ್ಲ ತಯಾರು ಮಾಡಿ ಕೊಡ್ತಿದ್ದೆ. ಇವಾಗ ಆಗುದಲ್ಲ, ಏನಂದ್ರೆ ನಾನು ಕೆಲವು ಆಯುರ್ವೇದಿಕ್ ಫಾರ್ಮಸಿ ಅವರದ್ದು ಕೆಲವು ಅನುಭವ ಎಲ್ಲ ಇದೆ, ಅದನ್ನ ನಾನು ಬರೆದು ಕೊಡ್ತೇನೆ. ಅವರ ಸಮಸ್ಯೆಗಳಿಗೆ ಬಂದು ಕೇಳಿದಾಗ ಅಗತ್ಯಪಟ್ಟು ಒಂದು ವಿಶ್ವಾಸದಿಂದ ಬಂದು ಕೇಳಿದ ನಂಬಿಕೆಯಿಂದ ಕೊಡ್ತೇನೆ. ಆಗ್ಲಿ ಸರ್, ಬಹಳ ಖುಷಿ ಆಯ್ತು ತಮ್ಮೊಂದಿಗೆ ಮಾತಾಡಿ. ತಮಗೆ ನಮ್ಮ ಚಾನಲ್ ಬರುವ ಪ್ರೀತಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಹತ್ತಿ ಮರ ಅಲ್ಲ ಹೇಳಿದ್ ನೀವು? ಓಹೋ, ವೀಕ್ಷಕರೇ ನೋಡಿ ಇಲ್ಲಿ ಹತ್ತಿ ಮರ. ಅವರ ಮನೆಯ ಪಕ್ಕದಲ್ಲಿ ಅವರೇನು ನಟ್ಟದಲ್ಲ, ಅದು ಹೀಗೆ ಬಂದಂಥ ಹತ್ತಿ ಮರ. ಹತ್ತಿ ಮರದಲ್ಲಿ ಇದ್ದಂಥ ವಟಯಕ್ಷಿ ಅದು ಹಲಸಿನ ಮರದಲ್ಲಿ ಇರುವಂತಲ್ಲ ಸರ್, ಅಲ್ಲಿ ಹಲಸಿನ ಮರದಲ್ಲಿರುವಂಥದ್ದು. ಹೌದು, ಹತ್ತಿ ಮರದಲ್ಲಿ ಇಲ್ಲಿ ಹತ್ತಿ ಮರದಲ್ಲಿತ್ತು, ಅದು ಗೋಚರಿಸಿ ಅವರಿಗೆ ಸ್ವಲ್ಪ ಕಾಟ ಕೊಡ್ತದೆ. ಅಂದರೆ ಈ ತುಳಸಿ ಗಿಡ ನೋಡಿದೆ, ತುಳಸಿ ಕಟ್ಟೆ ಮಾಡುವಾಗ ಅದರ ಬೇರನ್ನು ಕಡ್ದು ಬಿಟ್ಟಾರೆ ಗೊತ್ತಿಲ್ಲದೆ. ಆ ಬೇರು ಕಡ್ದಾಗ ದೋಷ ಕಾಣಲಿಕ್ಕೆ ಶುರುವಾಯಿತು. ಶುರುವಾದಾಗ ಸಮಸ್ಯೆ ಪರಿಹಾರಕ್ಕಾಗಿ ಹೋದಾಗ ಜ್ಯೋತಿಷಿಗಳು ಹೇಳಿದಂಥ ವಿಷಯ, ವಟ ನಾಗಯಕ್ಷಿ ನಿಮ್ಮ ಮನೆಯ ಪಕ್ಕದಲ್ಲಿದೆ, ಅದಕ್ಕೊಂದು ನೀವು ನೋಡಿ ಕಟ್ಟೆ ಮಾಡಬೇಕು, ಅದಕ್ಕೆ ಪೂಜೆ ಸಲ್ಲಿಸಬೇಕು. ಅನ್ನೋದಲ್ಲಿ ದೇವರ ವಟ ಯಕ್ಷಿಣಿ ಸನ್ನಿಧಾನ ಗಣಪತಿ ಆಚಾರ್ಯವರ ಮನೆಯ ಪಕ್ಕದಲ್ಲಿದೆ.